ಹಾಯ್ ಎಲ್ರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಟ್ರಾಫಿಕ್ ಮೋಡನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಇನ್ಸ್ಟಾಲ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಿದ್ದೀವಿ ಫ್ರೆಂಡ್ಸ್. ಹೌದು ಗಾಯ್ಸ್, ಈ ವಿಡಿಯೋದಲ್ಲಿ ನಾವು ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಟ್ರಾಫಿಕ್ OBB ಇರುತ್ತಲ್ಲ ಅದನ್ನು ತೆಗೆದು ಬಿಸಾಕಿ ಹೊಸ ಒಂದು ಟ್ರಾಫಿಕ್ OBB ಅಂದರೆ ಕರ್ನಾಟಕ ಟ್ರಾಫಿಕ್ ಮೋಡ್, ಕೇರಳ ಟ್ರಾಫಿಕ್ ಮೋಡ್, ತಮಿಳ್ನಾಡು ಟ್ರಾಫಿಕ್ ಮೋಡ್ ಅಂತ ಮಸ್ತ್ ಟ್ರಾಫಿಕ್ ಮೋಡ್ಗಳು ರಿಲೀಸ್ ಆಗಿದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಂದು ಟ್ರಾಫಿಕ್ ಮೋಡ್ನ ನಮ್ಮ ಬಸ್ಸಿಡ್ ಗೇಮ್ ಒಳಗೆ ಹಾಕುವುದು ಹೇಗೆ ಅನ್ನೋದ್ರನ್ನ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗಲೇ ಹೇಳಿರ್ತೀನಿ, ನೀವು ಟ್ರಾಫಿಕ್ ಮೋಡ್ನ ಹಾಕೋಬೇಕಂತಂದರೆ ನಿಮ್ಮ ಹತ್ರ 300-400 MB ನೆಟ್ ಬೇಕು ಫ್ರೆಂಡ್ಸ್, ಇಂಟರ್ನೆಟ್ ಬೇಕೇ ಬೇಕು. ಮತ್ತೆ ಹೇಳ್ತಿದ್ದೀನಿ, ನಿಮ್ಮ ಫೋನಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ಅದಕ್ಕೂ ಕೂಡ ಟ್ರಿಕ್ಸ್ ಹೇಳಿದ್ದೀನಿ ಏನು ಮಾಡಬೇಕು ಅಂತಂದು. ಮತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ, ಪೂರ್ತಿ ವಿಡಿಯೋ ನೋಡಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಕರ್ನಾಟಕ ಟ್ರಾಫಿಕ್ ಮೋಡ್ನ ಯಾವ ರೀತಿ ಹಾಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತ್ರ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾವುದೇ ಟ್ರಾಫಿಕ್ ಮೋಡ್ ಆದರೂ ಕೂಡ ಸೇಮ್ ಪ್ರೊಸೀಜರಲ್ಲಿ ಹಾಕೊಳ್ಳೋದು. ಇದೇ ವಿಡಿಯೋ ನೋಡಿ ನೀವು ಸೇಮ್ ಪ್ರೊಸೀಜರಲ್ಲಿ ಹಾಕೋಬೋದು ಫ್ರೆಂಡ್ಸ್. ನಾನು ಈ ವಿಡಿಯೋದಲ್ಲಿ ಮಾತ್ರ ಟ್ರಾಫಿಕ್ ಮೋಡ್ ಅಂದರೆ ಕರ್ನಾಟಕ ಟ್ರಾಫಿಕ್ ಮೋಡ್ ಯಾವ ರೀತಿ ಹಾಕೊಳ್ಳೋದು ಅನ್ನೋ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ. ಇದು V3.6.1 ಅಪ್ಡೇಟ್ಗೆ ಮಾತ್ರ ವರ್ಕ್ ಆಗುವಂಥ ಟ್ರಾಫಿಕ್ ಮೋಡ್. ಮತ್ತು V3.7 ಅಪ್ಡೇಟ್ ಆದಮೇಲೆ ಮತ್ತೆ ಈ ಟ್ರಾಫಿಕ್ ಮೋಡ್ ವರ್ಕ್ ಆಗಲ್ಲ. ಇವಾಗಲೇ ಹೇಳ್ತಿದ್ದೀನಿ, ಇದು V3.6.1 ಅಪ್ಡೇಟ್ಗೆ ಮಾತ್ರ ಮಾಡಿರುವಂಥ ಟ್ರಾಫಿಕ್ ಮೋಡ್, ಅದಕ್ಕೆ ಮಾತ್ರ ಹಾಕ್ಬೇಕು. ಇವಾಗ ನಾವು ಟ್ರಾಫಿಕ್ ಮೋಡ್ ರಿಲೀಸ್ ಮಾಡಿರ್ತೀರಲ್ಲ ಆ ವಿಡಿಯೋನ ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆ ವಿಡಿಯೋ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಆರಾಮಾಗಿ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಓಪನ್ ಮಾಡಿದ್ಮೇಲೆ ರಿಲೀಸ್ ವಿಡಿಯೋನ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಲಿಂಕ್ಸ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ನಿಮಗೆ ಎಲ್ಲ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ ಅಂದರೆ ರಿಲೀಸ್ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ. ಹಾಗಾಗಿ ನೀವು ರಿಲೀಸ್ ವಿಡಿಯೋನ ಓಪನ್ ಮಾಡಿ ಫ್ರೆಂಡ್ಸ್. ರಿಲೀಸ್ ವಿಡಿಯೋ ಓಪನ್ ಮಾಡಿದ್ಮೇಲೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಓಪನ್ ಮಾಡಬೇಕಾಗ್ತದೆ ಫ್ರೆಂಡ್ಸ್. ನೀವು ಡಿಸ್ಕ್ರಿಪ್ಷನ್ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಅಂದರೆ ಆ ವಿಡಿಯೋದ ಹೆಸರು ಇರುತ್ತಲ್ಲ, ಇಲ್ಲಿ ಕರ್ನಾಟಕ ಟ್ರಾಫಿಕ್ ಮೋಡ್ V1 ಬಸ್ಸಿಡ್ OBB ಟೀಮ್ GSK ಮೋಡ್ಸ್ ಅಂತ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಅಲ್ಲೆಲ್ಲ ಲಿಂಕ್ಸ್ ಎಲ್ಲ ಕೊಟ್ಟಿರ್ತಾರೆ, ನಿಮಗೆ ಆರಾಮಾಗಿ ಸಿಕ್ಬಿಡುತ್ತೆ. ಹಾಗಾಗಿ ನೀವೇನು ಮಾಡಿ ಅಂದರೆ ಆ ವಿಡಿಯೋದ ಹೆಸರು ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕರ್ನಾಟಕ ಟ್ರಾಫಿಕ್ ಮೋಡ್ V1 ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಕೆಳಗಡೆ ಮೋರ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಫುಲ್ ಡಿಸ್ಕ್ರಿಪ್ಷನ್ ಓಪನ್ ಮಾಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಬನ್ನಿ ಫ್ರೆಂಡ್ಸ್. ಸ್ಕ್ರೋಲ್ ಡೌನ್ ಮಾಡ್ಕೊಂಬಂದ್ಮೇಲೆ ನಿಮಗೆ ಡೌನ್ಲೋಡ್ ಲಿಂಕ್ಸ್ ಅಂತ ಕಾಣಿಸ್ತವೆ ಇಲ್ಲಿ, ಟ್ರಾಫಿಕ್ OBB ಮತ್ತು ಇನ್ನೊಂದು ಟ್ರಾಫಿಕ್ OBB ಅಂತ ಎರಡು ಲಿಂಕ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಒಂದು ಡಿಫಾಲ್ಟ್ ವೈಟ್ ಲೈಟ್ಸ್ ಅಂತ ಬ್ರಾಕೆಟಲ್ಲಿ ಬರೆದಿದ್ದಾರೆ, ಇನ್ನೊಂದು ಯೆಲ್ಲೋ ಲೈಟ್ಸ್ ಅಂತ ಬರೆದಿದ್ದಾರೆ ಫ್ರೆಂಡ್ಸ್. ಅಂದರೆ ಇದರಲ್ಲಿ ವೈಟ್ ಲೈಟ್ಸ್ ನಿಮಗೆ ಎದುರುಗಡೆ ಬರುವಂಥ ಗಾಡಿದು ವೈಟ್ ಲೈಟ್ಸ್ ಕಾಣಬೇಕು ಡಿಫಾಲ್ಟಾಗಿ ಅಂದ್ರೆ ನಿಮಗೆ ಫಸ್ಟ್ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಎರಡನೇದು ಲಿಂಕ್ ಕೊಟ್ಟಿದ್ದಾರಲ್ಲ ಅದಾದರೆ ಯೆಲ್ಲೋ ಲೈಟ್ಸ್, ನಾನಿಲ್ಲಿ ಯೆಲ್ಲೋ ಲೈಟ್ಸ್ ಅಂತಿದ್ದಿಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇದು ಆರಾಮಾಗಿ ನಾವು ಶೇರ್ ಮೋಡ್ಸಲ್ಲಿ ಡೌನ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಶೇರ್ ಮೋಡ್ಸ್ಗೆ ಲಿಂಕ್ ಕೊಟ್ಟಿದ್ದರೆ ನಾವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಬಿಡ್ಬೋದು. ಇವಾಗ ನಾವು ಯೆಲ್ಲೋ ಲೈಟ್ಸ್ ಇದೆಯಲ್ಲ ಆ ಟ್ರಾಫಿಕ್ ಮೋಡ್ನೇ ಡೌನ್ಲೋಡ್ ಮಾಡೋಣ. ಇವಾಗ ನಾನು ಯೆಲ್ಲೋ ಲೈಟ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ನೀವು ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ. ಒಬ್ಬೊಬ್ಬರಿಗೆ ಅಡ್ವರ್ಟೈಸ್ಮೆಂಟ್ ಬಂದರೂ ಬರ್ಬೋದು, ಈ ರೀತಿ ಏನಾದರೂ ವೈಟ್ ಕಲರ್ ಬಂತಂದರೆ ಪಟ್ಟ ನಿಮಗೆ ಎಕ್ಸಿಟ್ ಪತ್ತನ್ನು ಒತ್ತಬಿಡಿ, ಮತ್ತೆ ಅದು ಸೇಮ್ ಪೇಜ್ಗೆ ಬರುತ್ತೆ. ಇಲ್ಲಾಂದರೆ ನೀವು ಬೇಕಾದ್ರೆ ಆ ಪೇಜ್ನ ಕಟ್ ಮಾಡಿ ಸೇಮ್ ಪೇಜ್ಗೆ ಬರಬೇಕಾಗತ್ತೆ. ಬಂದಾದಮೇಲೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಕಾಣಿಸುತ್ತೆ, ನೀವು ಮತ್ತೆ ಇನ್ನೊಂದ್ಸತಿ ಎಕ್ಸಿಟ್ ಬಟನ್ ಕ್ಲಿಕ್ ಮಾಡಿ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಆಮೇಲೆ ಇದೇ ರೀತಿ ಮತ್ತೆ ಬರುತ್ತೆ, ಅದು ಆಟೋಮೆಟಿಕಾಗಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಟ್ರಾಫಿಕ್ ಮೋಡ್ ಆಟೋಮೆಟಿಕಾಗಿ ಡೌನ್ಲೋಡ್ ಆಗುತ್ತೆ. ನೋಡ್ಬೋದು ಇಲ್ಲಿ ಟ್ರಾಫಿಕ್ ಟೀಮ್ GSK ಮೋಡ್ಸ್ ಅಂತ ಕಾಣಿಸ್ತಿರ್ಬೋದು, 350.94 MB ಇದೆ ಫ್ರೆಂಡ್ಸ್. ಈ ಟ್ರಾಫಿಕ್ ಮೋಡ್ ಒಂದೊಂದ್ಸತಿ ಪೂರ್ತಿ ಡೌನ್ಲೋಡ್ ಆಗಿರಲ್ಲ, ನೋಡಬೇಕಾಗತ್ತೆ ಫ್ರೆಂಡ್ಸ್. ನೀವು ಕರೆಕ್ಟಾಗಿ ಪೂರ್ತಿ ಡೌನ್ಲೋಡ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಪೂರ್ತಿ ಡೌನ್ಲೋಡ್ ಆದಮೇಲೆ ನೀವು ಈ ಟ್ರಾಫಿಕ್ ಮೋಡ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬಸ್ಸಿಡ್ ಗೇಮ್ ಒಳಗೆ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್. ನಾವಿವಾಗ ನಮ್ಮ ಟ್ರಾಫಿಕ್ ಮೋಡ್ನ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗೆ ಯಾವ ರೀತಿ ಅಳವಡಿಸೋದು ಇನ್ಸ್ಟಾಲ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಾ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಟ್ರಾಫಿಕ್ ಮೋಡ್ನ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಹಾಕಬೇಕು ಅಂತಂದರೆ ನಿಮಗೆ ಒಂದು ಆ್ಯಪ್ ಅವಶ್ಯಕತೆ ಇದೆ ಫ್ರೆಂಡ್ಸ್. ಅದು ಜಡ್ಯಾಚೋರ್ ಆ್ಯಪ್ ಅಂತಂದು. ನೀವೇನಾದರೂ ಬಸ್ಸಿಡ್ ಗೇಮ್ ಮಾಡ್ತಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಈ ಆ್ಯಪ್ ಬಗ್ಗೆ. ನೀವೇನಾದರೂ ಹೊಸದಾಗಿ ಬಸ್ಸಿಡ್ ಗೇಮ್ನ ಡೌನ್ಲೋಡ್ ಮಾಡಿದರೆ ನಿಮಗೆ ಗೊತ್ತಿರಲ್ಲ, ಪ್ಲೇ ಸ್ಟೋರಲ್ಲಿ ಈ ಆ್ಯಪ್ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಹತ್ರ ಯಾರ್ಯಾರ ಹತ್ರ ಈಗಾಗಲೇ ಜಡ್ಯಾಚೋರ್ ಆ್ಯಪ್ ಇದೆ ಆ ಆ್ಯಪ್ನ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ರೀಸೆಂಟಾಗಿ ಅಪ್ಡೇಟ್ ಬಂದಿದೆ, ಆ ಅಪ್ಡೇಟ್ನ ಮಾಡಿ ಫ್ರೆಂಡ್ಸ್. ಅಪ್ಡೇಟ್ ಮಾಡಾದಮೇಲೆ ಓಪನ್ ಮಾಡಿ ಫ್ರೆಂಡ್ಸ್, ಜಡ್ಯಾಚೋರ್ ಆ್ಯಪ್ನ ಓಪನ್ ಮಾಡಿ ಫ್ರೆಂಡ್ಸ್. ಓಪನ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ರೀ ಫ್ರೆಂಡ್ಸ್. ನಿಮಗೆ ಈ ರೀತಿ ಬಂದಮೇಲೆ ನೀವೇನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ನೀವಿಲ್ಲಿ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಇದೆ ನೋಡಿ ಫ್ರೆಂಡ್ಸ್. ನಿಮಗೆ ನೀವು ಯಾವುದೇ ಮೋಡ್ಸ್, ಲಿವರೀಸ್, ಟ್ರಾಫಿಕ್ ಮೋಡ್ಸ್, ಫೈಲ್ಸ್ ಯಾವುದೇ ಡೌನ್ಲೋಡ್ ಮಾಡಿದರೂ ಕೂಡ ನಿಮಗೆ ಡೌನ್ಲೋಡ್ ಫೋಲ್ಡ್ರಲ್ಲೇ ಸಿಗುತ್ತೆ. ಹಾಗಾಗಿ ನೀವು ಡೌನ್ಲೋಡ್ ಫೋಲ್ಡ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್.
ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಬಂದಮೇಲೆ ನೀವು ನಮ್ಮ ಟ್ರಾಫಿಕ್ ಮೋಡ್ನ ಡೌನ್ಲೋಡ್ ಮಾಡಿರ್ತಾರಲ್ಲ ಅದನ್ನ ಹುಡುಕ್ಬೇಕಾಗುತ್ತೆ ಫ್ರೆಂಡ್ಸ್. ಅದನ್ನ ಹುಡುಕೋದೆ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಸಾರ್ಟ್ ಬೈ ಡೇಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಸಾರ್ಟ್ ಬೈ ಡೇಟ್ ಮಾಡ್ಕೊಂಡ್ರೆ ನಿಮ್ಮ ಮೋಡ್ ಅಥವಾ ಅಂದರೆ ಟ್ರಾಫಿಕ್ ಮೋಡ್ ಲಾಸ್ಟಲ್ಲಿರುತ್ತೆ ಫ್ರೆಂಡ್ಸ್, ನಿಮಗೆ ಆರಾಮಾಗಿ ಐಡೆಂಟಿಫೈ ಮಾಡ್ಕೋಬೋದು. ಹಾಗಾಗಿ ನೀವೇನು ಮಾಡ್ತಿದ್ರಿ ಅಂದರೆ ಮೊದಲೆಲ್ಲ ಮೂರು ಚುಕ್ಕಿ ಇದೀವಲ್ಲ ಅಲ್ಲಿ ಕ್ಲಿಕ್ ಮಾಡಿ ಸಾರ್ಟ್ ಬೈ ಡೇಟ್ ಮಾಡ್ಕೊತಿದ್ರಿ. ಆದರೆ ಇವಾಗ ರೆಡಾಚರ್ ಅಪ್ ಅಪ್ಡೇಟ್ನ ಅದರಿಂದ ಸರ್ಚ್ ಅಕೌಂಟ್ ಪಕ್ಕದಲ್ಲಿ ಮುರುಗಿಟ್ ಅದಾವಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡೇಟ್ ಅಂತಿದೆ ನೋಡಿ ಫ್ರೆಂಡ್ಸ್ ಎರಡನೇ ಲೈನಲ್ಲಿ, ಅಲ್ಲಿ ಡೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಡೇಟ್ ಸೆಲೆಕ್ಟ್ ಮಾಡಿ ನಿಮ್ಮ ಸ್ಕ್ರೀನ್ ಎಲ್ಲಾದರೂ ಬೇರೆ ಕಡೆ ಒಂದ್ಸರಿ ಟಚ್ ಮಾಡಿ ಅದು ಆಟೋಮೆಟಿಕ್ಕಾಗಿ ಸಾರ್ಟ್ ಬೈ ಡೇಟ್ ಆಗುತ್ತೆ. ಇವಾಗ ನೀವು ಸೀದಾ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಫ್ರೆಂಡ್ಸ್, ಯಾಕೆಂದರೆ ಲಾಸ್ಟಲ್ಲಿ ಸೇವ್ ಆಗಿರುತ್ತೆ, ಯಾಕೆಂದರೆ ಸಾರ್ಟ್ ಬೈ ಡೇಟ್ ಮಾಡ್ಕೊಂಡಿರೋದ್ರಲ್ಲ ಹಾಗಾಗಿಂದ ಅದು ಲಾಸ್ಟಲ್ಲಿ ಬರುತ್ತೆ, ನೀವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್ ನಮ್ಮ ಮೋಡ್ ಫೈಲ್ ಅಂದರೆ ಟ್ರಾಫಿಕ್ ಮೋಡ್ ಫೈಲ್ ಮೇನ್ 200635.com ಮಾಲಿಯೋ ಬಸ್ ಸಿಮ್ಯುಲೇಟರ್ ID.7Z ಅಂತ 7Z ಫೈಲ್ ಅಂದರೆ ಇದು ಝಿಪ್ ಫೈಲ್ ಫ್ರೆಂಡ್ಸ್. ಇದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ನಮ್ಮ ಟ್ರಾಫಿಕ್ ಮೋಡ್ ಆಗಿರುತ್ತೆ ಫ್ರೆಂಡ್ಸ್. ಇದು ಪೂರ್ತಿ ಡೌನ್ಲೋಡ್ ಆಗೋವರೆಗೂ ಕಾಯಬೇಕಾಗುತ್ತೆ ಫ್ರೆಂಡ್ಸ್. ನಾವು 429.11 MB ಇರುವಂಥದ್ದು ಫ್ರೆಂಡ್ಸ್ ಇದು ಟ್ರಾಫಿಕ್ ಮೋಡ್ ಪೂರ್ತಿ ಡೌನ್ಲೋಡ್ ಆಗೋವರೆಗೂ ಕಾದು ಇವಾಗ ನಾವು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಬರುತ್ತೆ ಎರಡನೇ ಆಪ್ಷನ್, ಎಕ್ಸ್ಟ್ರಾಕ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದು ಆಟೋಮೆಟಿಕ್ಕಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಒಂದೊಂದು ಟ್ರಾಫಿಕ್ ಮೋಡ್ಗಳಿಗೆ ಪಾಸ್ವರ್ಡ್ ಇರುತ್ತೆ, ಪಾಸ್ವರ್ಡ್ ಹಾಕ್ಬೇಕಾದ್ರೆ ಫ್ರೆಂಡ್ಸ್. ಇವಾಗ ನೋಡ್ಬೋದು ನಮ್ಮ ಟ್ರಾಫಿಕ್ ಮೋಡ್ ಫೈಲ್ ಇಲ್ಲಿ ಬಂತು, ಆರೆಂಜ್ ಕಲರಲ್ಲಿ ಇದೆ. main.200635.com ಮಾಲಿಯೋ ಬಸ್ ಮಿಲಿಟರಿ ID.OBB ಅಂತ ಅಲ್ಲಿ ಆರೆಂಜ್ ಕಲರಲ್ಲಿ ಇದೆ ಅಲ್ಲ ಫ್ರೆಂಡ್ಸ್, ಅದು ನಮ್ಮ ಟ್ರಾಫಿಕ್ ಮೋಡ್ OBB ಆಗಿರುತ್ತೆ ಫ್ರೆಂಡ್ಸ್. ಅದನ್ನು ನಾವು ನಮ್ಮ ಬಸ್ ಮಿಲಿಟರಿ ಇಂಡೋನೇಷ್ಯಾಗೆ ಅಮಲಾಗಿ ಹಾಕ್ಬೇಕಾದ್ರೆ ಫ್ರೆಂಡ್ಸ್. ಇವಾಗ ನಾವೇನು ಮಾಡೋಣ ಅಂದರೆ ನಮ್ಮ ಹಳೆ ಟ್ರಾಫಿಕ್ ಮೋಡಲ್ಲ ಅದನ್ನ ಡಿಲೀಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಅದನ್ನ ಕಟ್ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡ್ಕೊಂಡು ಇವಾಗ ನಮ್ಮ ಹೊಸ ಟ್ರಾಫಿಕ್ ಮೋಡ್ ಅಲ್ಲಿಗೆ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನಾವೇನು ಮಾಡೋಣ ಅಂದರೆ ಎರಡು ಸರ್ತಿ ಎಕ್ಸಿಟ್ ಬಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವಿಲ್ಲಿ ಆ್ಯಂಡ್ರಾಯ್ಡ್ ಅಂತ ಒಂದು ಫೋಲ್ಡರ್ ಇರುತ್ತೆ ನೋಡಿ ಫ್ರೆಂಡ್ಸ್, ಆ್ಯಂಡ್ರಾಯ್ಡ್ ಅನ್ನೋ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ OBB ಅಂತ ಒಂದು ಫೋಲ್ಡರ್ ಸಿಗುತ್ತೆ ಫ್ರೆಂಡ್ಸ್. ನಿಮಗೆ ಆ OBB ಅನ್ನೋ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು OBB ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೂರು ಆಪ್ಷನ್ಸ್ ನಿಮ್ಮ ಫೋನಲ್ಲಿರುವಂಥ ಗೇಮ್ಸ್ ಎಲ್ಲ ನಿಮಗೆ ತೋರಿಸುತ್ತೆ. ಇಲ್ಲಿ ನೀವಿಲ್ಲಿ ಕಾಮ್ರಾಡ್ ಮಾಲಿಯೋ ಬಸ್ ಸಿಮ್ಯುಲೇಟರ್ ID ಅಂತ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಒಂದು ಫೋಲ್ಡರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ನಿಮಗೆ ಹಳೆ ಟ್ರಾಫಿಕ್ ಮೋಡ್ ಕಾಣಿಸ್ತಿರ್ಬೋದು. main.200635.com ಮಾಲಿಯೋ ಬಸ್ ಸಿಮ್ಯುಲೇಟರ್ ID.OBB ಅಂತ ಹಳೆ ಟ್ರಾಫಿಕ್ ಮೋಡ್ ಫ್ರೆಂಡ್ಸ್. ಇದು ನನ್ನ ಹಳೆ ಟ್ರಾಫಿಕ್ ಮೋಡ್ ಅಂದರೆ ಡಿಫಾಲ್ಟ್ ಟ್ರಾಫಿಕ್ ಮೋಡ್ ಆಗಿರುತ್ತೆ ಫ್ರೆಂಡ್ಸ್ ನನ್ನದು. ಇದನ್ನು ನಾವು ಕಟ್ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ನೀವು ಡಿಲೀಟ್ ಮಾಡೋ ಕೂಡ ಮಾಡ್ಕೋಬೋದು. ಇವಾಗ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಅಲ್ಲಿ ಕಟ್ ಅಂತ ಆಪ್ಷನ್ ಬರುತ್ತೆ, ನೀವು ಬೇಕಾದ್ರೆ ಡಿಲೀಟ್ ಕೂಡ ಮಾಡ್ಕೋಬೋದು. ನಾನು ಅಲ್ಲಿ ಕಟ್ ಮಾಡ್ತಿದ್ದೀನಿ, ಕಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೇಲ್ಗಡೆ ಒಂದು ಎರಡು ಚುಕ್ಕಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಒಂದ್ಸತಿ ಕ್ಲಿಕ್ ಮಾಡಿ, ಆಮೇಲೆ ಇನ್ನೊಂದ್ಸತಿ ಅದೇ ಎರಡು ಚುಕ್ಕಿ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಇನ್ನೊಂದ್ಸತಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅದೇ. ಇಲ್ಲಿ ಮೂರು ಸತಿ ಕ್ಲಿಕ್ ಮಾಡಿದ್ಮೇಲೆ ಅದು ಹೋಮ್ ಪೇಜ್ಗೆ ಬರುತ್ತೆ ಫ್ರೆಂಡ್ಸ್, ನಿಮ್ಮ ರೆಡಾಚರ್ ಆ್ಯಪ್ನ ಹೋಮ್ ಪೇಜಿಗೆ ಬರುತ್ತೆ. ನಾನು ಇಲ್ಲೇ ಪೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್, ಮತ್ತೆಲ್ಲೂ ಕೂಡ ಪೇಸ್ಟ್ ಮಾಡೋಕೆ ಹೋಗಲ್ಲ. ಹಾಗಾಗಿ ಇಲ್ಲಿ ಗ್ರೀನ್ ಕಲರ್ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್ ರೈಟ್ ಸೈಡಲ್ಲಿ, ಅಲ್ಲಿ ಕ್ಲಿಕ್ ಮಾಡಿ ನಾನು ಇಲ್ಲೇ ಪೇಸ್ಟ್ ಮಾಡಿಬಿಡ್ತೀನಿ ಹೋಮ್ ಪೇಜಲ್ಲಿ, ಮತ್ತೆ ಆ ಫೋಲ್ಡ್ರಲ್ಲಿ ಕೂಡ ಪೇಸ್ಟ್ ಮಾಡೋಕೆ ಹೋಗಲ್ಲ. ನೀವು ಇದೇ ರೀತಿ ಡಿಲೀಟ್ ಕೂಡ ಮಾಡ್ಕೋಬೋದು, ಇಲ್ಲ ಕಟ್ ಮಾಡಿ ಬೇರೆ ಕಡೆ ಪೇಸ್ಟ್ ಕೂಡ ಮಾಡ್ಕೋಬೋದು. ಇವಾಗ ನಾವು ಹೊಸ ಟ್ರಾಫಿಕ್ ಮೋಡ್ನ ನಮ್ಮ ಬಸ್ಸಿಡ್ ಗೇಮ್ ಒಳಗೆ ಇನ್ಸ್ಟಾಲ್ ಮಾಡೋಣ ಮನೆ ಫ್ರೆಂಡ್ಸ್. ಇವಾಗ ನಾವು ಡೌನ್ಲೋಡ್ ಅಂತಿದೆಯಲ್ಲ ಆ ಫೋಲ್ಡ್ರೊಳಗೆ ಮತ್ತೆ ಹೋಗಬೇಕಾಗತ್ತೆ. ಡೌನ್ಲೋಡ್ ಅನ್ನೋ ಫೋಲ್ಡ್ರೊಳಗೆ ಮತ್ತೆ ಹೋಗಿ ಅಲ್ಲಿ ಸೀದಾ ನಾವು ಲಾಸ್ಟಿಗೆ ಹೋಗಬೇಕಾಗತ್ತೆ, ಯಾಕಂದರೆ ಆಗಲೇ ನಾವು ಸಾರ್ಟ್ ಬೈ ಡೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಸೀದಾ ನಾವು ಲಾಸ್ಟಿಗೆ ಎತ್ಕೊಂಡು ಹೋದರೆ ನಮ್ಮ ಟ್ರಾಫಿಕ್ ಮೋಡ್ ಇಲ್ಲಿದೆ ನೋಡಿ ಫ್ರೆಂಡ್ಸ್. ನಾವು ಮತ್ತೆ ಅಲ್ಲಿ ಇದು ಝಿಪ್ ಫೈಲಾಗಿ ಇತ್ತಲ್ಲ ಅದನ್ನು ನಾವು ಕಟ್ ಮಾಡಿ ಪೇಸ್ಟ್ ಮಾಡಿದ್ರೆ ಬರೋಲ್ಲ ಫ್ರೆಂಡ್ಸ್. ನಾವಿಲ್ಲಿ ಆರೆಂಜ್ ಕಲರಲ್ಲಿದೆ ನೋಡಿ ಫ್ರೆಂಡ್ಸ್, ಅಂದರೆ ರೆಡ್ ಕಲರ್ ಥರ ಐತಲ್ಲ ಫ್ರೆಂಡ್ಸ್, ಅಲ್ಲಿ main200635 ಅಂತ ಅದು ಆರೆಂಜ್ ಕಲರ್ ಫೈಲ್. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಅದನ್ನು ಕಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾವು ಕಟ್ ಅಂತ ಆಪ್ಷನ್ ಬರ್ತಲ್ಲ ಅಲ್ಲಿ ಕಟ್ ಮಾಡಿ ಮೇಲ್ಗಡೆ ಡೌನ್ಲೋಡ್ ಅಂತ ದೊಡ್ಡದಾಗಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡಿವೈಸ್ ಮೆಮೊರಿ ಅಂತಿದೆಯಲ್ಲ ಅಲ್ಲಿ ಸಿಂಪ್ಲಿ ನೀವು ಆ್ಯಸ್ ಯೂಶ್ವಲ್ ಡಿವೈಸ್ ಮೆಮೊರಿ ಕ್ಲಿಕ್ ಮಾಡಿ ಆಮೇಲೆ ಸೀದಾ ಎತ್ಕೊಂಬನ್ನಿ ಅದೇ ಆ್ಯಂಡ್ರಾಯ್ಡ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ರಾಯ್ಡ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅದು ಆ್ಯಂಡ್ರಾಯ್ಡ್ ಫೋಲ್ಡ್ರ್ ಲಾಸ್ಟಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಿಮಗೆ ಆ್ಯಂಡ್ರಾಯ್ಡ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಅದೇ ಆ್ಯಸ್ ಯೂಶ್ವಲ್ OBB ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿ, OBB ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದೇ ಮಾಮೂಲಿ com.mali ಬಸ್ ಸಿಮ್ಯುಲೇಟರ್ ID ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಫೋಲ್ಡ್ರ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಒಂದು ಯಾವುದೇ ಟ್ರಾಫಿಕ್ ಮೋಡ್ ಇಲ್ಲ, ಇಲ್ಲಿ ನಾವು ಪೇಸ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್.
ನಾವು ಆಲ್ರೆಡಿ ಆಗಲೇ ಹಳೆ ಟ್ರಾಫಿಕ್ ಮುನ್ನ ಕಿತ್ತಾಕಿದ್ವಲ್ಲ, ಇವಾಗ ಹೊಸ ಟ್ರಾಫಿಕ್ ಮುನ್ನೆಲ್ಲಿ ಅಂಟಿಸ್ಬೇಕು. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ಪೇಸ್ಟ್ ಆಪ್ಷನ್ ಸಿಗ್ತಲ್ಲ ರೈಟ್ ಸೈಡ್ ಕಾರ್ನಲ್ಲಿ ಹೆಸರು ಮಾರ್ಕು, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಟ್ರಾಫಿಕ್ ಮೋಡ್. ಇವಾಗ ನಿಮ್ಮ ಟ್ರಾಫಿಕ್ OBB ಚೇಂಜ್ ಆಗಿದೆ ಫ್ರೆಂಡ್ಸ್, ನಿಮ್ಮ ಟ್ರಾಫಿಕ್ ಮೋಡ್ ಚೇಂಜ್ ಆಗಿದೆ. ನೀವು ಹಳೆ ಟ್ರಾಫಿಕ್ ಮೋಡ್ನ ಡಿಲೀಟ್ ಕೂಡ ಮಾಡ್ಕೋಬೋದು, ಇಲ್ಲ ಕಟ್ ಮಾಡಿ ಬೇರೆ ಕಡೆ ಪೇಸ್ಟ್ ಕೂಡ ಮಾಡ್ಕೋಬೋದು. ಇವಾಗ ನಾನು ಬೇರೆ ಕಡೆ ಪೇಸ್ಟ್ ಮಾಡಿ ಇವಾಗ ಹೊಸ ಟ್ರಾಫಿಕ್ ಮೋಡ್ನ ತಂದು ಇಲ್ಲಿ ಹಾಕಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿ ತುಂಬ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿ ಮಾಡ್ಕೊಳ್ಳಿ, 100% ವರ್ಕ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ವರ್ಕ್ ಆಗಲಿಲ್ಲ ಅಂತಂದರೆ, ಇನ್ ಕೇಸ್ ವರ್ಕ್ ಆಗಲಿಲ್ಲ ಅಂತಂದರೆ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ರೀನೇಮ್ ಅಂತಿದೆ ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಅಲ್ಲಿ ಆಪ್ಷನ್ಸಲ್ಲಿ ಲಾಸ್ಟಲ್ಲಿದೆ, ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಲಾಸ್ಟಲ್ಲಿ ರೀನೇಮ್ ಅಂತ ಬರುತ್ತಲ್ಲ, ಅಲ್ಲಿ ರೀನೇಮಲ್ಲಿ ಕ್ಲಿಕ್ ಮಾಡಿ ನೀವು ರೀನೇಮ್ ಮಾಡಬೇಕಂದ್ರೆ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ 200635 ಅಂತಿದೆಯಲ್ಲ, ನೀವು 200635 ಕಿತ್ತಾಕಿ 2 ಅನ್ನೋ ಅಕ್ಷರನ ತೆಗೆದು 1 ಮಾಡಬೇಕಾಗತ್ತೆ ಫ್ರೆಂಡ್ಸ್. 2 ಅನ್ನೋದನ್ನ ತೆಗಿತಿದ್ದೀನಿ ಇವಾಗ, 2 ತೆಗೆದು ಇಲ್ಲಿ 1 ಅಂತ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್. ನೀವು 1 ಅಂತ ಹಾಕಿ ಓಕೆ ಕೊಡಬೇಕಾಗತ್ತೆ ಫ್ರೆಂಡ್ಸ್, ರೀನೇಮ್ ಮಾಡಬೇಕಾಗತ್ತೆ ನಿಮ್ಮ ಟ್ರಾಫಿಕ್ ಮೋಡ್ನ. ಅವಾಗ ಅಂತೂ 100% ವರ್ಕ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಟ್ರಾಫಿಕ್ ಮೋಡ್. ನೀವು ಪೇಸ್ಟ್ ಮಾಡಿ ಅದನ್ನ ಎಲ್ಲ ನಾನು ಹೇಳಿದ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿದ್ಮೇಲೆ ಹಾಕಿ ಒಂದ್ಸತಿ ಗೇಮ್ ಓಪನ್ ಮಾಡಿ ನೋಡಿ, ಅದು ವರ್ಕ್ ಆಗಲಿಲ್ಲ ಟ್ರೈ ಟು ಆಟೋ ಡೌನ್ಲೋಡ್ ಅಂತ ಬಂತು ಅಂದರೆ ವರ್ಕ್ ಆಗಿಲ್ಲ ಅಂತಂದರೆ ನೀವು ಈ ಟ್ರಾಫಿಕ್ ಮೋಡ್ನ ರೀನೇಮ್ ಮಾಡಿಬಿಡಿ ಫ್ರೆಂಡ್ಸ್. ಆರಾಮಾಗಿ ಒಂದೇ ಸ್ಟೆಪ್ಪಲ್ಲೇ ನಿಮಗೆ ನಮ್ಮ ಟ್ರಾಫಿಕ್ ಮೋಡ್ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿ ಹೇಳಿದ್ದೀನಿ ಟ್ರಾಫಿಕ್ ಮೋಡ್ ಹಾಕ್ಕೊಳ್ಳೋದು ಹೇಗೆ, ಅದು ವರ್ಕ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ತುಂಬ ಸಿಂಪಲ್ ಆಗಿ ಹೇಳಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಆರಾಮಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು ಕೂಡ. ಇಷ್ಟೇ ಫ್ರೆಂಡ್ಸ್, ಆರಾಮಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಬಸ್ ಸಿಮ್ಯುಲೇಟರ್, ಇಂಡೋನೇಷ್ಯಾ ಗೇಮ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಿರ್ತೀವಿ. ತಪ್ಪದೇ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಕೂಡ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ ಗೆಳೆಯರೇ.